ಸಂಸದ ತೇಜಸ್ವಿ ಸೂರ್ಯ ಅವರೇ ನೀವು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಗೆದ್ದಿರೋದು ಯಾವುದೋ ಯುಪಿ ಅಥವಾ ಬಿಹಾರ ಅಥವಾ ಪಶ್ಚಿಮ ಬಂಗಾಳದಿಂದ ಅಲ್ಲ ನೀವು ಸಂಸದರಾಗಿರೋದು ಬೆಂಗಳೂರು ದಕ್ಷಿಣ ಕರ್ನಾಟಕ ಅಂದ್ರೆ ಒಂದು ಸಭ್ಯತೆಗೆ ಇಲ್ಲಿರೋ ಒಂದು ಶಾಂತಿ ಪ್ರಿಯರ ಒಂದು ಸಂಸ್ಕೃತಿ ಗೊತ್ತಿರೋದು ನೀವು ಇವತ್ತು ದೆಹಲಿಗೆ ಹೋಗಿ ಒಂದು ಗಲಾಟೆ ಗೂಂಡಾಗಿರಿ ಏನು ಮಾಡಿದಿರಾ ಅದು ಕರ್ನಾಟಕನ ರೆಪ್ರೆಸೆಂಟ್ ಮಾಡಲ್ಲ ಕರ್ನಾಟಕ ಅಂದ್ರೆ ಬೆಂಗಳೂರು ಅಂದ್ರೆ ಶಾಂತಿ ಪ್ರಿಯರು ಬೆಂಗಳೂರು ದಕ್ಷಿಣದ ಮತದಾರರು ನೀವು ಸಭ್ಯವಸ್ತ್ರು ನೀವು ಈ ತರ ಆ ತರ ಅಂತ ಹೇಳಿ ಒಂದು ಹೋಪ್ ನ ಇಟ್ಕೊಂಡು ನಿಮ್ಮನ್ನ ಗೆಲ್ಸಿರೋದು ಆದ್ರೆ ಇವತ್ತು ನೀವು ದೆಹಲಿಯಲ್ಲಿ ಮಾಡಿರೋ ಒಂದು ಗಲಾಟೆ ಒಂದು ಕೊಲೆ ಪ್ರಯತ್ನ ನೀವು ಏನು ಮಾಡಿದಿರಾ ಅದರಿಂದ ಇಡೀ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಮತದಾರರು ಎಂತ ಗೂಂಡಾಗೆ ನಾವು ಓಟ್ ಹಾಕಿದೀವಲ್ಲ ಅಂತ ಪಶ್ಚಾತಾಪ ಮಾಡ್ಕೊಳ್ಳೋ ತರ ಒಂದು ಪರಿಸ್ಥಿತಿಗೆ ತಂದಿಟ್ಟಿದ್ದೀರಾ ನೀವು ನೀವು ಬೆಂಗಳೂರು ದಕ್ಷಿಣದ ಬಗ್ಗೆ ಇದುವರೆಗೂ ಏನ್ ಕೆಲಸ ಮಾಡಿದಿರಾ ನೀವು ಬೆಂಗಳೂರಲ್ಲೇ ಬೆಂಗಳೂರು ದಕ್ಷಿಣದಲ್ಲಿ ಅತಿ ಹೆಚ್ಚು ಕೋವಿಡ್ ಇಂದ ಜನ ಸತ್ತೋದ್ರು ಆವಾಗ ನೀವು ಮಾಡಿದ್ದೇನು ಈ ಪ್ರೈವೇಟ್ ಹಾಸ್ಪಿಟಲ್ ರಾಯಭಾರಿ ಆಗಿ ಸರ್ಕಾರದಿಂದ ಬಂದಿರೋ ವ್ಯಾಕ್ಸಿನ್ ಗಳನ್ನ ಲಸಿಕೆಗಳನ್ನ ಪ್ರೈವೇಟ್ ಅವ್ರಿಗೆ ಮಾರ್ಕೊಂಡು ನೀವು ಸ್ಕ್ಯಾಮ್ ಮಾಡ್ತಾ ಇದ್ರಿ ಅದಲ್ದೇನೆ ನೀವು ಈ ಬೆಡ್ ಸ್ಕ್ಯಾಮ್ ಅಂತ ಬಂತು ಆ ಬೆಡ್ ಸ್ಕ್ಯಾಮ್ ಅಲ್ಲಿ ಯಾರು ಕಿಂಗ್ ಪಿನ್ನು ನಿಮ್ಮದೇ ಸತೀಶ್ ರೆಡ್ಡಿ ಅವರು ಕೇಳಿದ್ರೆ ಎಲ್ಲೋದ್ರಿ ಏನೂ ಇಲ್ಲ ಪ್ರತಿಯೊಂದು ಹಂತದಲ್ಲೂ ಬರೀ ಸ್ಕ್ಯಾಮ್ ಗಳನ್ನ ಮಾಡ್ಕೊಂಡ್ ಬಂದಿರೋದು ನೀವು ಇವತ್ತು ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಸುಮಾರು 70,000ಕ್ಕಿಂತ ಹೆಚ್ಚು ಮಂದಿ ಮಕ್ಕಳು ಶಾಲೆಗೆ ಹೋಗ್ತಾ ಇಲ್ಲ ಯಾಕೆ ನೀವು ಆ ಪ್ರಶ್ನೆ ಕೇಳಿದ್ರೆ ಏನ್ ಮಾಡ್ತಾ ಇದ್ರೆ ನೀವು ಡೆಲ್ಲಿಗೆ ಹೋಗಿ ಒಂದು ಗೂಂಡಾಗರಿನ ಪ್ರದರ್ಶನ ಮಾಡ್ತಾ ಇದ್ದೀರಾ ನಿಮ್ಮ ಕ್ಷೇತ್ರದ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಮತದಾರರು ರಿಟೈರ್ಡ್ ಆಗಿರೋ ಜನ ಈ ಗುರು ರಾಘವೇಂದ್ರ ಬ್ಯಾಂಕು ಮತ್ತೆ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಹಣ ಹೂಡಿಕೆ ಮಾಡಿದ್ರೆ ಕೊನೆಗೆ ಆ ದುಡ್ಡನ್ನು ಬಿಟ್ಟಿಲ್ವಲ್ರಿ ನೀವು ಅದನ್ನೂ ನೀವು ಸ್ಕ್ಯಾಮ್ ಮಾಡಿ ಇವತ್ತು ಜನ ದುಡ್ಡು ಎಲ್ಲಿ ಅಂತ ಕೇಳಿದ್ರೆ ಡೆಲ್ಲಿಗೆ ಓಡೋಗಿ ನೀವು ಜಗಳ ಮಾಡ್ತೀರಾ ಗಲಾಟೆ ಮಾಡ್ತೀರಾ ಗುಂಡಾಗಿರಿ ಮಾಡ್ತೀರಾ ಸೊ ಈ ತರ ನಿಮ್ಮ ಒಂದು ಏನ್ ನೀವು ಜೀರೋ ಕರಪ್ಷನ್ ಮಾಡ್ತೀನಿ ಅಂತ ಹೇಳಿ ನೀವೇನು 3 ವರ್ಷದಿಂದ ಹೇಳಿದ್ರಲ್ಲ ಫಸ್ಟ್ ಒಂದು ಆ ಜೀರೋ ಕಾಮನ್ ಸೆನ್ಸ್ ಇಂದ ಹೊರಗೆ ಬರ್ರಿ ನೀವು ಜೀರೋ ಕರಪ್ಷನ್ ದೂರದ ಮಾತಾಯ್ತು ಒಂದು ಜೀರೋ ಕಾಮನ್ ಸೆನ್ಸ್ ನಿಮ್ಮ ಹತ್ರ ಇರೋದು ಇವತ್ತು ಜನರು ನಿಮ್ ಮೇಲೆ ಹೋಪ್ ಇಟ್ಕೊಂಡು ಗೆಲ್ಲಿಸಿದಾಗ ಈ ತರ ನೀವು ಬೆಂಗಳೂರಿನ ಬಗ್ಗೆ ನೀವು ಮಾತಾಡೋದ್ ಬಿಟ್ಟು ಒಂದು ಗೂಂಡಾಗರ್ದಿಯನ್ನ ಮಾಡ್ತಾ ಇದ್ರ ಅದು ನೀವು ಯಾರ ಮನೆ ಹತ್ರ ಹೋಗಿ ಗಲಾಟೆ ಮಾಡ್ತಾ ಇದ್ದೀರಾ ಇಡೀ ದೇಶನೇ ಹೆಮ್ಮೆ ಪಡ್ತಕ್ಕಂತ ಒಂದು ಮುಖ್ಯಮಂತ್ರಿ ಹೋರಾಟಗಳಿಗೆ ಹೆಸರುವಾಸಿ ಆಗಿರೋ ಒಂದು ಮುಖ್ಯಮಂತ್ರಿ ಅವರ ಮನೆ ಹತ್ರ ಹೋಗಿ ನೀವು ಗಲಾಟೆ ಮಾಡ್ತಾ ಇದ್ದೀರದ ನಿಮ್ಮ ಇತಿಹಾಸ ಏನು ಎಷ್ಟು ಹೋರಾಟ ಮಾಡಿದೀರಾ ನೀವು ಜೀವನದಲ್ಲಿ ಒಂದು ಕುಟುಂಬ ರಾಜಕಾರಣದಿಂದ ಬಂದಿರೋ ಕುಡಿ ನೀವು ಹೋರಾಟ ಅಂದ್ರೇನೆ ಗೊತ್ತಿಲ್ಲ ಗೊತ್ತಿಲ್ದಿರೋರು ನೀವೆಲ್ಲ